ಆರ್ಟಿಒ ಕಚೇರಿಯಲ್ಲಿ ಏಜೆಂಟರುಗಳ ಹಾವಳಿ ಕೆಲಸದ ವಿಳಂಬ ಕುರಿತು ಸಾರ್ವಜನಿಕರು ಕೆಲ ದಿನಗಳಿಂದ ಕರೆ ಬಂದ ಹಿನ್ನೆಲೆ ಕೆಆರ್ಎಸ್ ಪಕ್ಷದವರು ರಾಮದುರ್ಗ ಆರ್ಟಿಒ ಕಚೇರಿಗೆ ಭೇಟಿ ನೀಡಿದಾಗ ಸಿಬ್ಬಂದಿಗಳ ನಾಮಫಲಕವಿಲ್ಲ ಕಚೇರಿಯಲ್ಲಿ ಏಜೆಂಟರದೇ ಹಾವಳಿಯಾಗಿದೆ ಹೀಗೆ ಎಲ್ಲಾ ಘಟನೆಗಳ ಕುರಿತು ಮಾತನಾಡಿದ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರ ವಾಹನ ಪರವಾನಿಗೆ ವಾಹನಗಳ ನೋಂದಣಿ ಹೀಗೆ ಹಲವು ಕೆಲಸಗಳನ್ನು ಇಟ್ಟುಕೊಂಡು ಕಚೇರಿಗೆ ಬರುವಾಗ ಕೆಲಸಗಳನ್ನು ವಿಳಂಬ ಮಾಡುತ್ತಿದ್ದು ಹೆಚ್ಚೆಚ್ಚು ಹಣವನ್ನು ವಸೂಲಿ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಸಮಿತಿ ಪಕ್ಷಕ್ಕೆ ಸಾರ್ವಜನಿಕರ ಕಡೆಯಿಂದ ನಮಗೆ ದೂರುಗಳು ಬಂದಿತ್ತು ನಮ್ಮ ರಾಮದುರ್ಗದ ಆರ್ಟಿಒ ಕಚೇರಿಯಲ್ಲಿ ಸಾರ್ವಜನಿಕರು ನೇರವಾಗಿ ಬಂದಾಗ ನಮ್ಮದು ಯಾವುದೇ ರೀತಿಯಾದಂತಹ ಕೆಲಸ ಮಾಡಿಕೊಡೋದಿಲ್ಲ ಮತ್ತು ಇವರು ನಾವು ನೇರವಾಗಿ ಹೋದರೆ ನಾಳೆ ಬಾ ಅಥವಾ ನಾಡದ ಬಾ ಎರಡು ದಿನ ಬಿಟ್ಟು ಬಾ ಇಲ್ಲ ಅಲ್ಲಿ ನಮ್ಮವ್ರು ಯಾರಾದರೂ ಇರ್ತಾರೆ ಅವ್ರಿಗೆ ಹೇಳ್ರಿ ಅವರು ಬಂದುಬಿಟ್ಟು ಮಾಡಿಸ್ಕೊಡ್ತಾರೆ ಅಂದರೆ ಏಜೆಂಟ್ರು ಮಧ್ಯವರ್ತಿಗಳನ್ನು ಹಿಡ್ಕೊಂಡು ಬನ್ನಿ ಯಾವಾಗ ನಿಮ್ಮ ಕೆಲಸ ಬೇಗ ಆಗುತ್ತೆ ಅಂತ ಒಂದು ನೇರವಾಗಿ ಹೇಳದೆ ಹಿಂದಿನಿಂದ ಸಾರ್ವಜನಿಕರಿಗೆ ಭ್ರಷ್ಟ ಅಧಿಕಾರಿ ಅಂತೀರ ನೀವು ಇಲ್ಲ ನೋಡಿ ಸರ್ ಭ್ರಷ್ಟ ಅಧಿಕಾರಿ ಅನ್ನೋದಕ್ಕಿಂತ ನಮಗೆ ಇವಾಗ ಕನ್ಫರ್ಮ್ ಆಗಿಬಿಟ್ಟದೆ ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಬೆಳಗ್ಗೆಯಿಂದ ಅವರನ್ನ ಈ ಆಫೀಸ್ ಒಳಗಡೆ ಸರ್ಕಾರದ ಆದೇಶದ ಪ್ರಕಾರ ಅವರ ಕೊರಳಲ್ಲಿ ಐಡಿ ಕಾರ್ಡ್ಗಳಿಲ್ಲ ನಾಮಫಲಕಗಳಿಲ್ಲ ಆಮೇಲೆ ಪದನಾಮಗಳಿಲ್ಲ ಅಂದ್ರೆ ಇವರು ಆರ್ಟಿಒನ ಅಥವಾ ಇವರು ಯಾರು ಅಂದ್ರೆ ಒಬ್ಬ ಅಧಿಕಾರಿ ಸರ್ಕಾರಿ ಕಚೇರಿ ಒಳಗೆ ಅಧಿಕಾರಿ ಚೇಂಬರ್ಗೆ ಹೋದ್ರೆ ಅವರು ಮೊದಲು ಪದನಾಮ ಇರಬೇಕು ನಾಮಫಲಕ ಇರಬೇಕು ಅವ್ರ ಕೊರಳಲ್ಲಿ ಐಡಿ ಕಾರ್ಡ್ ಇರಬೇಕು ಈ ಒಂದು ನಮ್ಮ ಆರ್ಟಿಒ ಕಚೇರಿಯಲ್ಲಿ ಹಿರಿಯ ಅಧಿಕಾರಿ ಹಿಡ್ಕೊಂಡು ಕೆಳಮಟ್ಟದ ಅಧಿಕಾರಿವರೆಗೂ ಯಾರೂ ಐ ಡಿ ಕಾರ್ಡ್ಗಳನ್ನು ಧರಿಸಿಲ್ಲ ನಾವು ಬಂದ ಮೇಲೆ ಕೆಲವೊಬ್ಬರು ಒಂದಿವು ಮೂರ್ನಾಲ್ಕು ಜನ ಐ ಡಿ ಕಾರ್ಡ್ಗಳನ್ನು ಹಾಕೊಂಡ್ರು ಒಂದಿಬ್ಬರನ್ನು ಕೇಳಿದ ಮೇಲೆ ಅದಕ್ಕಾಗಿ ನಾವು ಈ ನಮ್ಮ ರಾಮದುರ್ಗ ತಾಲೂಕಿನ ಆರ್ಟಿಒ ಕಚೇರಿ ಭ್ರಷ್ಟಾಚಾರದಿಂದ ಕೂಡಿ ಮುಳುಗಿಬಿಟ್ಟಿದೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಇದೆ ಇವತ್ತು ನಮ್ಮ ಕಣ್ಣಿನಿಂದ ನಾವು ನೋಡಿದ್ದೀವಿ ಇವತ್ತಿನ ದಿನ ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಕೆಆರ್ಎಸ್ ಪಕ್ಷ ಪ್ರಶ್ನೆ ಮಾಡುವಾಗ ಇಲ್ಲಿ ಯಾರೆಲ್ಲ ವಿಡಿಯೋ ಮಾಡುತ್ತಿದ್ದಾರೆ ಅವರೆಲ್ಲ ದಲ್ಲಾಳಿಗಳು ಎಂದು ಅಲ್ಲಿದ್ದವರಿಗೆ ಅವಮಾನವನ್ನು ಮಾಡಿ ವಿಡಿಯೋ ಮಾಡುತ್ತಿದ್ದವರ ಮೊಬೈಲ್ ಕಸಿದುಕೊಳ್ಳದಲ್ಲದೆ ರಾಮದುರ್ಗ ಆರ್ಟಿಒ ಅಧಿಕಾರಿಯಾದ ರಾಜೇಂದ್ರ ಬಾರಿಗಿಡದ ಅಲ್ಲಿಯ ಕೆಆರ್ಎಸ್ ಪಕ್ಷದವರ ಮೇಲೆ ಗೂಂಡಾ ವರ್ತನೆಯನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಆದ್ದರಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೆಆರ್ಎಸ್ ಪಕ್ಷದ ಜಿಲ್ಲಾ ಸಂಚಾಲಕರಾದ ರವಿ ಹೊನ್ನಿಕೊಳ ಮತ್ತು ಸರ್ವ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಮಂಜುನಾಥ್ ಅಮೋಕ್ ಟಿವಿ ರಾಮದುರ್ಗ